ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು ಡಿ ಬಾಸ್ ಅವ್ರದ್ದು ಸ್ಯಾಂಡಲ್ವುಡ್ನಲ್ಲಿ ಎಂಥ ಹವಾ ಇದೆ ಅಂತ. ಇವರಿಗೆ ಇರೋ ಕ್ರೇಜ್ ಬೇರೆ ಯಾವ ಕನ್ನಡ ನಟನಿಗೆ ಇಲ್ವೇ ಇಲ್ಲ. ಡಿ ಬಾಸ್ ಅವರು ಮೇಂಟೈನ್ ಮಾಡಿಕೊಂಡು ಬಂದಿರುವ ಹವಾ ಆ ರೀತಿ ಇದೆ. ಯಾಕಂದರೆ ನೀವು ಎಕ್ಸಾಂಪಲ್ ಕ್ರಾಂತಿ ಚಿತ್ರವನ್ನೇ ನೋಡ್ಬೋದು. ಮೀಡಿಯಾದವರು ಬ್ಯಾನ್ ಮಾಡಿದರೂ ಕೂಡ ಅಭಿಮಾನಿಗಳೇ ಈ ಚಿತ್ರವನ್ನು ಪ್ರಮೋಟ್ ಮಾಡ್ತಾರೆ, ಹಾಗೂ ಕ್ರಾಂತಿ ಚಿತ್ರವನ್ನು ಗೆಲ್ಲಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. ಡಿ ಬಾಸ್ ಅವ್ರಿಗೆ ಇರೋ ಕ್ರೇಜ್ ಇಡೀ ಸ್ಯಾಂಡಲ್ವುಡ್ಗೆ ಗೊತ್ತು, ಹಾಗೂ ಎಲ್ಲರೂ ಇದನ್ನು ನೋಡಿ ಶಾಕ್ ಆಗಿದ್ದಾರೆ. ಇದಕ್ಕೆ ಇನ್ನೊಂದು ಉದಾಹರಣೆ ಎನ್ನುವಂತೆ, ಇತ್ತೀಚೆಗೆ ಪ್ರಜಾಕೀಯದ ಬಗ್ಗೆ ಪ್ರಚಾರ ಮಾಡೋಕ್ಕೆ ಉಪೇಂದ್ರ ಅವರು ಹೋಗಿರ್ತಾರೆ. ಅಲ್ಲಿ ಉಪೇಂದ್ರ ಅವರು ಆಡಿಯನ್ಸ್ಗೆ ಏನಾದರೂ ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು ಎಂಬ ಮಾತನ್ನು ಹೇಳ್ತಾರೆ. ಆಗ ಅಲ್ಲಿಯೇ ಇದ್ದ ಒಬ್ಬ ಆಡಿಯನ್ಸ್ ಉಪೇಂದ್ರ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆ ಏನಂದರೆ, ಡಿ ಬಾಸ್ ಅವರು ಪ್ರಜಾಕೀಯಕ್ಕೆ ಬರ್ತಾರಾ ಎಂಬ ಮಾತನ್ನು ಕೇಳ್ತಾರೆ. ಅದನ್ನು ಕೇಳಿ ಉಪೇಂದ್ರ ಅವರು ಒಂದು ಸ್ಮೈಲನ್ನು ಕೊಡ್ತಾರೆ, ಹಾಗೂ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಉಪೇಂದ್ರ ಅವರು ಏನು ಹೇಳ್ತಾರೆ ಅಂದರೆ, ಡಿ ಬಾಸ್ ಅವರು ನಮ್ಮ ಪ್ರಜಾಕೀಯಕ್ಕೆ ಬಂದುಬಿಟ್ರೆ ನಮ್ಮದೇ ಸರ್ಕಾರ ಎಂಬ ಮಾತನ್ನು ಹೇಳ್ತಾರೆ. ಅಲ್ಲಿದ್ದ ಜನ ಎಲ್ಲ ಜೋರಾಗಿ ಕೂಗಾಡ್ತಾರೆ. ಉಪೇಂದ್ರ ಅವ್ರಿಗೂ ನಮ್ಮ ಡಿ ಬಾಸ್ ಅವರ ಕ್ರೇಜ್ ಏನು ಎಂದು ಗೊತ್ತು ಅಂತ ಇದರಲ್ಲೇ ನಾವು ತಿಳಿದುಕೊಳ್ಳಬಹುದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.